ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ವಾಣಿ ನ್ಯೂಸ್. ಇದು ನಿಮ್ಮ ದನಿ, ನಾನು ಅಕ್ಷತಾ ಭಟ್. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಬಡಾವಣೆಯ ಕೆಂಪೇಗೌಡ ಸಮುದಾಯ ಭವನದ ಮುಂಭಾಗದಲ್ಲಿ ಇಂದು ಉಚಿತ ಮೊಬೈಲ್ ಆಕ್ಸಿಜನ್ ವಾಹನವನ್ನು ಆದಿಚುಂಚನಗಿರಿ ಮಠದ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿ ಅವರು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಕೆಂಪೇಗೌಡ ಸಮುದಾಯದ ಭವನದಲ್ಲಿ ಸಿದ್ಧಪಡಿಸಿರುವ 90 ಹಾಸಿಗೆಯುಳ್ಳ COVID-19 ಸೆಂಟರ್ ಅನ್ನು ವೀಕ್ಷಿಸಿದರು. ಸ್ಥಳೀಯ ಶಾಸಕರು ಹಾಗೂ ಅಬಕಾರಿ ಸಚಿವರಾದ ಕೆ ಗೋಪಾಲಯ್ಯ, ಬಿಬಿಎಂಪಿ ಮಾಜಿ ಉಪಮಹಾಪೌರರಾದ ಎಸ್ ಹರೀಶ್, ಬಿಬಿಎಂಪಿ ಮಾಜಿ ಸದಸ್ಯ ಕೆವಿ ರಾಜೇಂದ್ರ ಕುಮಾರ್, ಮಹಾಲಕ್ಷ್ಮಿ ಬಡಾವಣೆ ಬಿಜೆಪಿ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ, ಬಿಬಿಎಂಪಿ ವಲಯ ಆಯುಕ್ತರಾದ ಬಸವರಾಜು, ವಲಯ ಸಂಯೋಜಕ ಉಜ್ವಲ್ ಘೋಷ್, ಪಶ್ಚಿಮ ವಲಯದ ಜಂಟಿ ಆಯುಕ್ತರಾದ ಶಿವಸ್ವಾಮಿ, ವಲಯ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಮನೋರಂಜನ್ ಹೆಗಡೆ ಸೇರಿದಂತೆ ಬಿಬಿಎಂಪಿಯ ಹಲವು ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ವರದಿಗಾರರು ಖ್ಯಾತನಹಳ್ಳಿ ಚಂದ್ರಶೇಖರ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು. ನಂದಿನಿ ಬಡಾವಣೆಯ ಭಾಗದಲ್ಲಿ ಕೆಂಪೇಗೌಡ ಸಮುದಾಯ ಭವನದಲ್ಲಿ ಕರೋನಾ ಹೆಚ್ಚಾದ ಸಂದರ್ಭದಲ್ಲಿ ಈ ಭಾಗದ ಜನಕ್ಕೆ ಏನಾದರೂ ಮಾಡಬೇಕು ಎಂದು ನಾಯಕ ಪ್ರತಿನಿಧಿಗಳು 85-90 ದಿನ ಒಂದು ಹಾಸ್ಪಿಟಲ್ ತೆರವ ಎಲ್ಲ ಸಂಪೂರ್ಣವಾಗಿ ಆಕ್ಸಿಜನ್ ಲೈನಲ್ಲಿ ಇವತ್ತು ಏನು ತೀವ್ರಗತಿಯಲ್ಲಿ ಕರೋನಾ ಆಗ್ತಾ ಇದೆ. ಯಾರಿಗೆ ಆಕ್ಸಿಜನ್ ಕಡಿಮೆ ಆಗುತ್ತೆ ಅವನ್ನ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಅಂತ ಕೊಡೋದಕ್ಕೆ ಅಂತಕ್ಕಂಥ ಟ್ರೈ ಮಾಡಿ ಸುಶಕ್ತಿತವಾಗಿ ಅವರಿಗೆ ಸ್ನಾನದ ಮನೆಯಿಂದ ಹಿಡಿದು ಬಾತ್ರೂಮಿಂದ ಹಿಡಿದು ಊಟದ ವ್ಯವಸ್ಥೆಯಿಂದ ಹಿಡಿದು ಎಲ್ಲವನ್ನೂ ಕೊಟ್ಟು ನೋಡ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಇದನ್ನು ಮಾಡಿದ್ದೇವೆ. ಈಗ ಅದರ ಜೊತೆಗೆ ನಮ್ಮ ಡಾಕ್ಟರ್ ನಾಗೇಂದ್ರ ಮತ್ತು ಅವರ ಒಂದು ಟೀಮು ನಮ್ಮಲ್ಲಿ ನನ್ನ ನಿಷೇಧದಲ್ಲಿರ್ತಕ್ಕಂಥ ನನ್ನ ಸ್ನೇಹಿತರುಗಳು 5 ಜನ ಡಾಕ್ಟರ್ಗಳು 3 ಗಾಡಿಗಳನ್ನು ಆಂಬ್ಯುಲೆನ್ಸ್ಗಳನ್ನು ರೆಡಿ ಮಾಡಿ ಮನೆಗೆ ಹೋಗ್ಬಿಟ್ಟು ಇವತ್ತಿಂದ ಪ್ರಾರಂಭ ಮಾಡ್ತಾರೆ. ಒಂದು 10 ಜನಕ್ಕೆ ಇವತ್ತಿಂದ ಪ್ರಾರಂಭ ಮಾಡಿ ಒಂದು 100 ಜನರಿಗೂ ಮನೆ ಮನೆಗೆ ಹೋಗಿ ಆಕ್ಸಿಜನ್ನ ಮತ್ತು ಟ್ಯಾಬ್ಲೆಟ್ಸ್ಗಳನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಒಂದು ತೀರ್ಮಾನವನ್ನು ಮಾಡ್ಕೊಳ್ಳೋದು. ನಾನು ನಿನ್ನೆ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟು ಪರಮ ಪೂಜ್ಯ ಸ್ವಾಮೀಜಿಯವರ ದರ್ಶನ ಪಡೆದು ಅವರ ಆಶೀರ್ವಾದ ಪಡೆದು ಆಚುಂಚನಗಿರಿ ಹಾಸ್ಪಿಟ್ಲಲ್ಲೂ ನಮ್ಗೆ ಹೆಚ್ಚಿನ ಒಂದು ಸೌಲಭ್ಯವನ್ನು ಮಾಡಬೇಕು ಆಸಂದ ಬರ್ತಕ್ಕಂಥವ್ರಿಗೆ ಮತ್ತು ಮಂಡ್ಯ ಜನಕ್ಕೆ ಅಂತಕ್ಕಂಥದ್ದು ಹೇಳಿದಾಗ ಸುಮಾರು ಅಲ್ಲೂ 400ಕ್ಕಿಂತ ಹೆಚ್ಚು ಬೆಡ್ಗಳನ್ನು ಇಟ್ಕೊಡ್ತಕ್ಕಂಥದ್ದು ಮತ್ತು ಒಂದು 250 ಜನಕ್ಕೆ ಕೋವಿಡ್ ಸೆಂಟರ್ನಲ್ಲಿ ಹೊರಗಡೆ ಕೋವಿಡ್ ಸೆಂಟರ್ನ ಮಾಡ್ತಕ್ಕಂಥದ್ದು, ಬೆಂಗಳೂರು ನಗರದಲ್ಲಿ 2-3 ಕಡೆ ಮಾಡ್ತಕ್ಕಂಥದ್ದು, ರಾಮನಗರದಲ್ಲಿ 3 ಕಡೆ ಮಾಡ್ತಕ್ಕಂಥದ್ದು ಅಂದಾಗ ಈ ವಿಚಾರ ತಿಳಿಸಿದಾಗ ನಾನು ಬರ್ತೀನಿ ಅಂತಕ್ಕಂಥದ್ದನ್ನ ನಾನು ಬಂದು ನೋಡ್ತೀನಿ ಮಾಡಿರ್ತಕ್ಕಂಥದ್ದನ್ನ ಸಂತೋಷವಾಗಿ ಒಪ್ಪಿ ಇವತ್ತಿನ ಏನು ಹಾಸ್ಪಿಟ್ಲ್ ಏನು ಮಾಡಿದ್ದೀವಿ ಆಸ್ಪತ್ರೆ ಮತ್ತು ನಮ್ಮ ಡಾಕ್ಟರ್ಸು ಏನು ಇದನ್ನು ಮಾಡಿದ್ರೆ ಅದನ್ನು ನೋಡಬೇಕು ಅಂತಕ್ಕಂಥ ಇದರಿಂದ
ಹೀಗೆ ಬಂದಿದ್ದಾರೆ. ನಾನು ನನ್ನ ಕ್ಷೇತ್ರದ ಜನತೆ ಪರವಾಗಿ ಮೊಟ್ಟಮೊದಲಿಗೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅವರ ಸಲಹೆಯನ್ನು ಕೊಟ್ಟು ನಾವೇನು ಮಾಡಬೇಕು ಅಂತಕ್ಕಂಥ ತೀರ್ಮಾನ, ಜೊತೆಗೆ ನಮ್ಮ ಅಧಿಕಾರಿಗಳು ನಮ್ಮ ಬಸವರಾಜ್ ಸಾರು, ಗೋಷ್ಣವರು, ಎಂದೆಯವರು, ಡಾಕ್ಟರ್ ಮಂಜುಳಾ ಅವರು, ನಮ್ಮ ಮುಖಂಡರಾದ ಹರೀಶ್ ಅಂತ ಹರೀಶ್ ಅವರು, ಮತ್ತು ಕೆ ಬಿ ಅಧಿಕಾರಿಗಳು ವಿಶೇಷವಾಗಿ ನಮ್ಮ ಜೊತೆ ಇದ್ದು ಎಲ್ಲ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೀವಿ ಅಂತಕ್ಕಂಥದ್ದು ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು, ಕೆ ಬಿ ಅಧಿಕಾರಿಗಳು, ನಮ್ಮ ಮುಖಂಡರುಗಳು, ಇಲ್ಲಿ ತೆರವಾಗಿರ್ತಕ್ಕಂಥ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು, ನನ್ನ ಜೊತೆ ನಿಲ್ತಕ್ಕಂಥ ಎಲ್ಲ ಮುಖಂಡರುಗಳು ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ತಾಂಡಿ ನಾವು ಮಾಡಲೇಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪ್ರಾಣ ಉಳಿಸ್ಬೇಕು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೂ ನಮ್ಮ ಜೊತೆಲಿರ್ತಕ್ಕಂಥ ಅನೇಕ ಜನ ಆತ್ಮೀಯವಾಗಿರ್ತಕ್ಕಂಥದ್ದು ಅಸಮವಾಗಿದ್ದಾರೆ. ನಾವು ಏನೇ ಪ್ರಯತ್ನ ಕೊಟ್ಟು ಉಳಿಸ್ಕೊಳಕ್ಕಾಗಿಲ್ಲ, ಆ ಪರಿಸ್ಥಿತಿ ಹೊರಗೆ ಬಂದಿದೆ. ನಾನು ಇವತ್ತೇನು ವೈದ್ಯಕೀಯ ರಂಗದಲ್ಲಿರ್ತಕ್ಕಂಥ ಸವಾಲಾಗಿದೆ, ನಮಗೆಲ್ಲರಿಗೂ ಒಂದು ಸವಾಲಾಗಿದೆ. ಈ ಸವಾಲಿನಲ್ಲಿ ನಮಗೆಲ್ಲ ಮತ್ತೆ ಪುನರ್ಜನ್ಮ ಬಂದ ರೀತಿ ಆಗಿರ್ತಕ್ಕಂಥದ್ದು, ಅದರಲ್ಲಿ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದು ಈ ಕ್ಷೇತ್ರದಲ್ಲಿ ಮತ್ತೆ ನಿಮ್ಮ ಶಕ್ತಿ ಮೀರಿ ಎಲ್ಲೆಲ್ಲಿ ಮೆಡಿಸಿನ್ ಕೇಳ್ತಾ ಇದ್ದಾರೆ ಅದು ಕೊಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇನೆ. ಸುಮಾರು ನಮ್ಮ ಟ್ರಸ್ಟ್ ವತಿಯಿಂದ ಒಂದು 10,000 ಕುಟುಂಬಕ್ಕೂ ಹೆಚ್ಚಿನ ಜನಕ್ಕೂ ಇದರ ಮೆಡಿಸಿನ್ನ ಒಂದು ಕಿಟ್ ಮಾಡಿ ಯಾರಿಗೆ ಮನೆಯಲ್ಲಿದ್ದಾರೆ ಈ ಕಾಯಿಲೆ ಬಂದು ಅವ್ರಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದೇವೆ. ಮುಂದೆನೂ ಸಹ ಅದೇ ರೀತಿ ಮಾಡ್ಕೊಂಡು ಮಂತ್ರಿಗಳಾದ ಗೋಪಾಲಯ್ಯವರು ಭೇಟಿ ಮಾಡಿದ್ರು, ಅವರ ಸಹಕಾರದೊಂದಿಗೆ 90 ಬೆಡ್ಡಿನ ಒಂದು ಹಾಸ್ಪಿಟಲ್ ಮಾಡಲಾಗಿದೆ. ಹಾಗೂ ಈ ಹಾಸ್ಪಿಟಲ್ಗೆ ಆಕ್ಸಿಜನ್ ಕನೆಕ್ಷನ್ ಕೊಟ್ಟು ಒಂದು 40 ಬೆಡ್ಡಿಗೆ ಆಕ್ಸಿಜನ್ ಕನೆಕ್ಷನ್ ಕೊಡಲಾಗಿದೆ. ಈಗಾಗಲೇ 90 ಕೋವಿಡ್ ಬಹಳ ವೇಗವಾಗಿ ಎಲ್ಲ ಇದಾಗಿದ್ದರಿಂದ ಈ ಭಾಗದ ಜನರಿಗೆ ಸಹಾಯ ಆಗುತ್ತೆ. ನಮ್ಮ ಮಂತ್ರಿಗಳು ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ನಮ್ಮಲ್ಲಿ ಒಂದು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗೂ 2 ಆ್ಯಂಬುಲೆನ್ಸನ್ನು ಬಿಟ್ಟು ಮನೆ ಮನೆಗೆ ಹೋಗಿ ಆಕ್ಸಿಜನ್ ಕೊಟ್ಟು ಒಂದು ರೋಗಿಗಳನ್ನು ರಕ್ಷಿಸುವ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲ ಜನರ ಸಹಕಾರವು ಇದೆ. ನಮ್ಮ ಬಡವಣೆ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಜಾತೀತವಾಗಿ ಬಂದು ಈ ಒಂದು ಕೆಲಸಕ್ಕೆ ಸಹಾಯವನ್ನು ಮಾಡ್ತಾರೆ. ಈಗ ಯಾವಾಗಿದ್ದ ಸ್ಟಾರ್ಟ್ ಮಾಡ್ತೀರಿ ಸರ್ ಇಲ್ಲಿ ಪೇಷಂಟ್ ಅಂತ ಬಿಟ್ಟು ಇದಾಗಿದೆ. ಇವತ್ತು ಆಕ್ಸಿಜನ್ ಬರುತ್ತೆ. ಸಂಪೂರ್ಣ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.